ಶ್ರೀ ಸದ್ಗುರು ನಿರುಪಾದೇಶ್ವರರ 232ನೇ ಮಾಸಿಕ ಜ್ಞಾನ ದಾಸೋಹ ಸುಕ್ಷೇತ್ರ ಅಂಕಲಿ ಮಠದಲ್ಲಿ ಸಾಯಂಕಾಲ ಸುಂದರ ಸಂಜೆ 7 ಗಂಟೆಗೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀ ಮಠದ ಕಿರಿಯ ಪೀಠಾಧಿಪತಿಯಾದಂತಹ ಶ್ರೀ ಬ್ರಹ್ಮ ಶ್ರೀ ಫಕೀರೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ನಿರುಪಾದಿ ಮಹಾಸ್ವಾಮಿಗಳು ರಚಿಸಿದ ನಿರುಪಾದಿ ನೀನೆಂದು ಪರಿಪರಿ ಹೊಗಳದೆ ಅಡವಿಸಿದ್ದ ಗುರುಲಿಂಗ ಜಂಗಮ ಪರತರ ವಸ್ತುವೆ ಅಡವಿಸಿದ್ದ ಎಂಬ ವಚನದ ಸಾರಾಂಶವನ್ನು ತುಂಬಾನೇ ಮಾರ್ಮಿಕವಾಗಿ ಮನ ಮುಟ್ಟುವ ಹಾಗೆ ಏನಾದರೂ ಹಾಗೂ ಮೊದಲು ಮಾನವನಾಗೂ ವಿಭೂತಿ ಎಂದರೇನು, ವಿಭೂತಿ ಹೇಗೆ ತಯಾರಾಗುತ್ತೆ ಮತ್ತು ವಿಭೂತಿಯ ಮಹಿಮೆಯನ್ನು ವಿಭೂತಿಯನ್ನು ಹಚ್ಚಿದರೆ ಏನೆಲ್ಲ ಪುಣ್ಯದ ಫಲಗಳು ದೊರಕುವುದು ಎಂದು ಭಕ್ತ ಸಮೂಹಕ್ಕೆ ತಿಳಿಸಿದ್ದಾರೆ. ಇನ್ನು ಗುರು ಎಂದರೇನು, ಗುರುವಿನ ಮಹಿಮೆ ಎಂದರೇನು, ಗುರು ಎಂದರೆ ಯಾರು, ಗುರುವಿನ ಹತ್ತಿರ ಹೇಗೆ ದುಡಿಯಬೇಕು ಮತ್ತು ಅವರ ಸೇವೆ ಹೇಗೆ ಮಾಡಬೇಕು, ನಿರುಪಾದಿ ಸ್ವಾಮೀಜಿಗಳು ಅಡವಿ ಸಿದ್ದೇಶ್ವರ ಮಠದಲ್ಲಿ ಸತತ ಭಕ್ತಿಯಿಂದ ಗುರುವಿನ ಸ್ಮರಣೆ ಮಾಡುತ್ತಾ ಸೇವೆಯನ್ನು ಸಲ್ಲಿಸುತ್ತಾ ತನುಮನದಿಂದ ಗುರುವಿನ ಎಲ್ಲ ಪರೀಕ್ಷೆಯಲ್ಲಿ ಪಾಸಾಗಿ ಗುರು ಹಾಕಿಕೊಟ್ಟ ಮಾರ್ಗದಂತೆ ನಡೆದುಕೊಂಡು ಮೊದಲಿನ ಹೆಸರು ವಿರೂಪಾಕ್ಷಿ ಎಂಬ ನಾಮದಿಂದ ನಿರುಪಾದಿ ಎಂಬ ಬಿರುದನ್ನು ಪಡೆದು ಧರೆಗೆ ದೊರೆಯಾದ ನಿರುಪಾದಿಗಳು ಹೇಗೆಲ್ಲ ಗುರು ಸೇವೆ ಮಾಡಿದವರು ಎಂಬುದನ್ನು ತುಂಬಾನೇ ಅದ್ಭುತವಾಗಿ ಭಕ್ತ ಸಮೂಹಕ್ಕೆ ಘನ ಆಶೀರ್ವಾದ ನೀಡಿ ಹರಸಿದ್ದಾರೆ. ಮತ್ತು ಸಂಸ್ಕಾರ ದೊಡ್ಡದು, ಸಂಸ್ಕಾರ ಬಗ್ಗೆ ತಿಳಿದುಕೊಳ್ಳಿ, ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೂಡ ಸಂಸ್ಕಾರವನ್ನು ಕೊಡಿ ಎಂದು ಭಕ್ತರಿಗೆ ತಿಳಿ ಹೇಳುವುದರ ಮೂಲಕ ಆಶೀರ್ವದಿಸಿದ್ದಾರೆ. ಮತ್ತು ಕಾರ್ಯಕ್ರಮದಲ್ಲಿ ಶ್ರೀ ಅಮರಗುಂಡ ಶಿವಾಚಾರ್ಯರು ಪುರವರ ಹಿರೇಮಠ ತುರ್ವಿಹಾಳ ಹಾಗೂ ಉಪನ್ಯಾಸಕರಾಗಿ ಅಮರೇಶ ವೀರಪ್ಪ, ಐವಳ್ಳಿ ನಿವೃತ್ತ ಶಿಕ್ಷಕರು ಇಳಕಲ್, ಹಾರ್ಮೋನಿಯಂ ಪಾಪಣ್ಣ ಮಾಸ್ತರ್ ತಬಲಾದವರಾದಂತಹ ಪಂಚಾಕ್ಷರಿ ಇಳಕಲ್ ಮತ್ತು ರೀಟೇಕ್ ಹಾರ್ಮೋನಿಯಂ ಪಾಪನ ಮಾಸ್ತರ್ ಮತ್ತು ತಬಲಾದವರಾದಂತಹ ಪಂಚಾಕ್ಷರಿ ಇಳಕಲ್ ಸೇರಿದಂತೆ ನಿರೂಪಣೆಯನ್ನು ಕುಮಾರಿ ಪಾರ್ವತಿ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಮಠದ ಸಕಲ ಸದ್ಭಕ್ತವೃಂದದವರು ಜ್ಞಾನದಾಸೋಹದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಸದ್ಗುರು ನಿರುಪಾದೇಶ್ವರ ಕೃಪೆಗೆ ಪಾತ್ರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ವೀರಭದ್ರಯ್ಯ ಹಿರೇಮಠ, ಭಾರತ ವೈಭವ ನ್ಯೂಸ್, ಲಿಂಗಸುಗುರು. ವಿಭೂತಿಗೆ ಯಾವ ರೀತಿ ಅರ್ಥ ಬರ್ತಾ ಇದ್ದಲ್ಲ, ಅದರಂತೆ ಈ ಜೀವನ ಅನ್ನುವಂಥದ್ದು ಯಾರು ಮರಿಬಾರ್ದು. ಶಿಕ್ಷಕರು ಹೇಳಿದ್ರು ನಮಸ್ಕಾರ ಮಾಡುವಂಥ ಒಂದು ಬಗೆ ನಾವು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸ್ತಾ ಹೋಗ್ತಾ ಇದ್ದೀವಿ. ಯಾಕಂದರೆ ಯಾರೇ ಇರಲಿ, ತಂದೆ ಇರಲಿ ತಾಯಿ ಇರಲಿ, ಮಕ್ಕಳ ಒಂದು ಸಂಸ್ಕಾರವನ್ನು ಒಂಥರಾದಾಗ ಮಾತ್ರ ಅಂತ ಭಾವನೆಗಳು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ನಿರ್ಪಾದೇಶ್ವರ್ ತಮ್ಮ ಮನೆಯೊಳಗಿದ್ದಾಗ ಲಗ್ನ ಮಾಡ್ಕೋತಾರ, ಎಲ್ಲ ಅವ್ರು ಅನುಭವಿಸ್ತಾರೆ, ಒಕ್ಕಲುತನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರು ಈ ಜೀವನ ಇಷ್ಟೇ ಅಂತೇಳಿ ಇದಕ್ಕೇನಾದರೂ ಒಂದಿಷ್ಟು ಸಂಸ್ಕಾರ ಕೊಟ್ಟನೆ ಅಂತಂದ್ರೆ ಇದು 4 ಮಂದಿಗೆ ಉಪಯೋಗ ಆಗುತ್ತೆ ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಮನೆ ಬಿಟ್ಟು ಊರು ಬಿಟ್ಟು ಹೋಗ್ತಾರೆ. ನಾ ಬರೇ ಇಷ್ಟೇ ಇದ್ದರೆ ನನಗೇನು ಅರ್ಥ ಬರೋದಿಲ್ಲ, ನಾ ಯಾರಾದರೂ ಒಬ್ಬ ಗುರುವಿನ ಹುಡುಕ್ಬೇಕು, ಆ ಗುರು ಸೇವೆಯನ್ನು ಮಾಡಬೇಕು, ಆ ಗುರುವಿನ ಒಂದು ಅಂತಃಕರಣದಿಂದ ಬರುವಂಥ ಒಂದು ಮಂತ್ರ ಉಪದೇಶ ಅವರ ಹಸ್ತ ಮಸ್ತಕದ ಮೇಲೆ ಇಟ್ಟಾಗ ಮಾತ್ರ ನಾನೊಬ್ಬ ಸಂತ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ನಿರ್ಪಾದಿಗಳು ತಮ್ಮ ಜೀವನದಲ್ಲಿ ಕಳ್ಕೊಳ್ತಾರೆ. ಅಂತ ನಿರ್ಪಾದಿಗಳು ಅಡವಿಶುದ್ಧರ ಮಠದಲ್ಲಿ 15 ವರ್ಷ ಸೇವೆಯನ್ನು ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡೆದು Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.